ಸರ್ ಜನ ಬೈಟ್ ಮಾಡ್ತಾರೆ ಏ ಏ ಭೀಮರಾವ್ ಲೈಟ್ ತಗೋ ಸರ್ ಇವತ್ತು ಬೆಲ್ ಆಗಿ ಹೊರಗಡೆ ಬಂದಿರಿ ಯಾವ ಉದ್ದೇಶಕ್ಕಾಗಿ ತಾವು ಹೋಗಿದ್ರು ಅದು ಆ ಚಳವಳಿ ಇನ್ನೂ ಇವಾಗ ಜೈಲಿನಿಂದ ಹೊರಗಡೆ ಬಂದಿರಿ ಅದು ಕಂಟಿನ್ಯೂ ನಡೆಸ್ತೀರಾ ಸರ್ ಮೊದಲನೇದಾಗಿ ಈ ದೇಶದ ಭಾರತದ ಸಂವಿಧಾನದ ಮಹಾಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪಮಾನ ದಲಿತರಿಗಾದಂತಹ ಅವಮಾನಗಳನ್ನು ನಾವು ಮೊದಲನೇದಾಗಿ ಸಹಿಸಲ್ಲ ಅದು ಸಹಿಸಲಿಕ್ಕೆ ಬಿಡಲ್ಲ ಎರಡನೇದಾಗಿ ಈ ಜಿಲ್ಲೆಯಲ್ಲಿ ನಡೆಯತಕ್ಕಂತ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಶೋಷಣೆಯನ್ನು ಅದರ ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಹಾಗೆ ಈ ಜಿಲ್ಲೆಯಲ್ಲಿ ನಡೆಯತಕ್ಕಂತ ಜಾತಿವಾದಿ ಮಠಾಧೀಶರನ್ನ ಪಳ್ಳು ಬಸವ ತತ್ವದ ಆರ್ಎಸ್ಎಸ್ ನ ಮಠಾಧೀಶರ ವಿರುದ್ಧ ನಾವು ನಿಜವಾದ ಬಸವ ತತ್ವವನ್ನು ತಗೊಂಡು ಮನೆ ಮನೆಗೆ ಹೋಗತಕ್ಕಂತ ಹೋರಾಟವನ್ನು ನಾವು ನಿರಂತರವಾಗಿ ಮಾಡುತ್ತೇವೆ ಕಾರಣ ಈಗ ಡೋಂಗಿ ಮಠಾಧೀಶರು ಆರ್ಎಸ್ಎಸ್ ಕೇಡರ್ ಕ್ಯಾಂಪ್ಗಳಾಗಿ ಆರ್ಎಸ್ಎಸ್ ನ ಒಂದು ತಾಣಗಳಾಗಿ ಏನದಂದ್ರ ಜಿಲ್ಲೆಯ ಮಠಗಳಲ್ಲಿನೇ ಆರ್ಎಸ್ಎಸ್ ಗಳ ಕ್ಯಾಂಪ್ ನಡೀತಾ ಇದೆ ಆದ್ರೆ ಬಸವಣ್ಣನ ತತ್ವ ಸಮಾನತೆಯನ್ನು ಸಾರ್ತದೆ ಜಾತಿಯನ್ನ ಬಿಟ್ಟು ಸಮಾನತೆಯನ್ನು ಸಾರ್ತದೆ ಆದ್ರೆ ಬಸವಣ್ಣನವರ ತತ್ವವನ್ನ ಕಂಪ್ಲೀಟ್ ಆಗಿ ಏನದ ಅಂದ್ರ ದ್ವಂಸ ಮಾಡೋದು ಕೊಲೆ ಮಾಡತಕ್ಕಂತ ಈ ಜಿಲ್ಲೆಯ ಮಠಾಧೀಶರು ಮಾಡ್ತಾ ಇದ್ದಾರೆ ಈ ಮಠಾಧೀಶರ ವಿರುದ್ಧ ನಿರಂತರವಾಗಿ ನಮ್ಮ ಹೋರಾಟ ಇರ್ತದೆ ಎಲ್ಲಾ ಜಾತಿಯ ಬಡವರ ಪರವಾಗಿ ನಮ್ಮ ಹೋರಾಟ ಇರ್ತದೆ ಅಂತಂದು ಈ ಮೂಲಕ ನಾನು ಹೇಳಕ್ ಬಯಸ್ತೀನಿ ರಾಯಚೂರದು ಜಡ್ಜಿಗೆ ಇನ್ನ ತನಕ ಅವರಿಗೆ ಯಾವುದೇ ರೀತಿ ಕಾನೂನನ್ನ ಕ್ರಮ ಕೈಗೊಂಡಿಲ್ಲ ಸರ್ ಅದರ ಬಗ್ಗೆ ಏನ್ ಹೇಳ್ತಾರೆ ಸರ್ ರಾಯಚೂರು ಜಿಲ್ಲೆಯ ಮುಖ್ಯ ನ್ಯಾಯಾಧೀಶ ಅವರಿಗೆ ಕೂಡಲೇ ಏನದ ಅಂತಂದ್ರ ಅವರು ವಜೆ ಆಗಬೇಕು ಅಂತ ವ್ಯಕ್ತಿಗಳು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥವ್ರ ವಿರುದ್ಧ ಮತ್ತೆ ಅವ್ರಿಗೆ ಫಸ್ಟ್ ಕೂಡಲೇ ಬಂಧಿಸಬೇಕು ಮತ್ತೆ ವಜಾಗೊಳಿಸಬೇಕಂತ ಈಗಾಗಲೇ ರಾಜ್ಯದ ದಲಿತ ಹೋರಾಟಗಳ ಪ್ರಮುಖರು ಅವರೇನದ ಅಂತಂದ್ರೆ ಈಗಾಗಲೇ 19ನೇ ತಾರೀಕಿಗೆ ಹೋರಾಟ ಇಟ್ಕೊಂಡ್ರ ಆ ಹೋರಾಟಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅವರಿಗೇನದ ಅಂದ್ರ ವಜಾ ಮಾಡತಕ್ಕಂತ ಒಂದು ಒತ್ತಾಯ ಏನದ ಈ ಸರ್ಕಾರ ಮೇಲೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಎರಡನೇದಾಗಿ ನಾವು ಈಗ ಈ ಜೈಲ್ ಅಂದ್ರೇನು ಸೆರೆವಾಸ ಆಗ್ಲಿಕ್ಕೆ ಆದ್ಮೇಲೆ ಈ ಜಿಲ್ಲೆಯ ಸರ್ ಜನ ಬೈಟ್ ಮಾಡ್ತಾರ ಏ ಏ ಭೀಮರಾವ್ ಲೈಟ್ ತಗೋ ಸರ್ ಇವತ್ತು ಬೆಲ್ ಆಗಿ ಹೊರಗಡೆ ಬಂದಿರಿ ಯಾವ ಉದ್ದೇಶಕ್ಕಾಗಿ ತಾವು ಹೋಗಿದ್ರು ಅದು ಆ ಚಳವಳಿ ಇನ್ನೂ ಇವಾಗ ಜೈಲಿನಿಂದ ಹೊರಗಡೆ ಬಂದಿರಿ ಅದು ಕಂಟಿನ್ಯೂ ನಡೆಸ್ತೀರಾ ಸರ್ ಮೊದಲನೇದಾಗಿ ಈ ದೇಶದ ಭಾರತದ ಸಂವಿಧಾನದ ಮಹಾಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪಮಾನ ದಲಿತರಿಗಾದಂತ ಅವಮಾನಗಳನ್ನ ನಾವು ಮೊದಲನೇದಾಗಿ ಸಹಿಸಲ್ಲ ಅದು ಸಹಿಸಲಿಕ್ಕೆ ಬಿಡಲ್ಲ ಎರಡನೇದಾಗಿ ಈ ಜಿಲ್ಲೆಯಲ್ಲಿ ನಡೀತಕ್ಕಂತ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಶೋಷಣೆಯನ್ನ ಅದರ ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಹಾಗೆ ಈ ಜಿಲ್ಲೆಯಲ್ಲಿ ನಡೀತಕ್ಕಂತ ಜಾತಿವಾದಿ ಮಠಾಧೀಶರನ್ನ ಪಳ್ಳು ಬಸವ ತತ್ವದ ಆರ್ಎಸ್ಎಸ್ ನ ಮಠಾಧೀಶರ ವಿರುದ್ಧ ನಾವು ನಿಜವಾದ ಬಸವ ತತ್ವವನ್ನು ತಗೊಂಡು ಮನೆ ಮನೆಗೆ ಹೋಗತಕ್ಕಂತ ಹೋರಾಟವನ್ನು ನಾವು ನಿರಂತರವಾಗಿ ಮಾಡ್ತೇವೆ ಕಾರಣ ಈಗ ಡೋಂಗಿ ಮಠಾಧೀಶರು ಆರ್ಎಸ್ಎಸ್ ಕೇಡರ್ ಕ್ಯಾಂಪ್ಗಳಾಗಿ ಆರ್ಎಸ್ಎಸ್ ನ ಒಂದು ತಾಣಗಳಾಗಿ ಏನದಂದ್ರ ಜಿಲ್ಲೆಯ ಮಠಗಳಲ್ಲಿನೇ ಆರ್ಎಸ್ಎಸ್ ಗಳ ಕ್ಯಾಂಪ್ ನಡೀತಾ ಇದೆ ಆದ್ರೆ ಬಸವಣ್ಣನ ತತ್ವ ಸಮಾನತೆಯನ್ನು ಸಾರ್ತದೆ ಜಾತಿಯನ್ನ ಬಿಟ್ಟು ಸಮಾನತೆಯನ್ನು ಸಾರ್ತದೆ ಆದ್ರೆ ಬಸವಣ್ಣನವರ ತತ್ವವನ್ನ ಕಂಪ್ಲೀಟ್ ಆಗಿ ಏನದ ಅಂದ್ರ ದ್ವಂಸ ಮಾಡೋದು ಕೊಲೆ ಮಾಡತಕ್ಕಂತ ಈ ಜಿಲ್ಲೆಯ ಮಠಾಧೀಶರು ಮಾಡ್ತಾ ಇದ್ದಾರೆ ಈ ಮಠಾಧೀಶರ ವಿರುದ್ಧ ನಿರಂತರವಾಗಿ ನಮ್ಮ ಹೋರಾಟ ಇರ್ತದೆ ಎಲ್ಲಾ ಜಾತಿಯ ಬಡವರ ಪರವಾಗಿ ನಮ್ಮ ಹೋರಾಟ ಇರ್ತದೆ ಅಂತಂದು ಈ ಮೂಲಕ ನಾನು ಹೇಳಕ್ ಬಯಸ್ತೀನಿ ರಾಯಚೂರದು ಜಡ್ಜಿಗೆ ಇನ್ನ ತನಕ ಅವರಿಗೆ ಯಾವುದೇ ರೀತಿ ಕಾನೂನನ್ನ ಕ್ರಮ ಕೈಗೊಂಡಿಲ್ಲ ಸರ್ ಅದರ ಬಗ್ಗೆ ಏನ್ ಹೇಳ್ತಾರೆ ಸರ್ ರಾಯಚೂರು ಜಿಲ್ಲೆಯ ಮುಖ್ಯ ನ್ಯಾಯಾಧೀಶ ಅವರಿಗೆ
ಕೂಡಲೇ ಏನದ ಅಂತಂದ್ರ ಅವರು ವಜೆ ಆಗಬೇಕು ಅಂತ ವ್ಯಕ್ತಿಗಳು ಇಡೀ ರಾಜ್ಯದಂತ ಇರತಕ್ಕಂತರ ವಿರುದ್ಧ ಮತ್ತೆ ಅವರಿಗೆ ಫಸ್ಟ್ ಕೂಡಲೇ ಬಂಧಿಸಬೇಕು ಮತ್ತೆ ವಜಾಗೊಳಿಸಬೇಕು ಅಂತ ಈಗಾಗಲೇ ರಾಜ್ಯದ ದಲಿತ ಹೋರಾಟಗಳ ಪ್ರಮುಖರು ಅವರೇನದ ಅಂತಂದ್ರೆ ಈಗಾಗಲೇ 19ನೇ ತಾರೀಕಿಗೆ ಹೋರಾಟ ಇಟ್ಕೊಂಡ್ರ ಆ ಹೋರಾಟಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅವರಿಗೆ ಏನದ ಅಂದ್ರೆ ವಜಾ ಮಾಡತಕ್ಕಂತ ಒಂದು ಒತ್ತಾಯ ಏನದ ಈ ಸರ್ಕಾರ ಮೇಲೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಎರಡನೇದಾಗಿ ನಾವು ಈಗ ಈ ಜೈಲು ಅಂದ್ರೇನೋ ಸೆರೆವಾಸ ಆಗಲಿಕ್ಕೆ ಆದಮೇಲೆ ಈ ಜಿಲ್ಲೆಯ